ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಹೈಕೋರ್ಟ್ 2022 ಆಗಸ್ಟ್ 11 ಒಂದು ಮಹತ್ವದ ತೀರ್ಪನ್ನು ನೀಡಿ ರಾಜ್ಯದಲ್ಲಿನ ಭ್ರಷ್ಟಾಚಾರ ನಿಗ್ರಹ ದಳವನ್ನು ರದ್ದು ಮಾಡಿದೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಂತಹ ಜನರಲ್ಲಿ ಮತ್ತಷ್ಟು ವಿಶ್ವಾಸವನ್ನು ಹೆಚ್ಚಿಸ್ತಕ್ಕಂಥ ಒಂದು ಕ್ರಮವಾಗಿದೆ. ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಲೋಕಾಯುಕ್ತದಿಂದ ಭ್ರಷ್ಟಾಚಾರ ತಡೆ ಕಾಯ್ದೆಯನ್ನು ಕಿತ್ತುಕೊಂಡು ACBಯನ್ನು ರಚನೆ ಮಾಡಿ ಕಾರ್ಯಾದೇಶದ ಮೂಲಕ ACB ಸಂಸ್ಥೆಯನ್ನು ರಚನೆ ಮಾಡಿತು. ಈ ಒಂದು ಸಂದರ್ಭದಲ್ಲಿ ವಿರೋಧ ಪಕ್ಷಗಳಾಗಿದ್ದಂತಹ BJP ಜಾತ್ಯತೀತ ಜನತಾದಳದ ಪ್ರಮುಖರು ಇದನ್ನು ಸಾಕಷ್ಟು ಖಂಡಿಸಿದರು, ವಿರೋಧ ಮಾಡಿದರು. ಒಂದು ಹಂತದಲ್ಲಿ ಭಾರತೀಯ ಜನತಾ ಪಕ್ಷ, ನಾವೇನಾದರೂ ಅಧಿಕಾರಕ್ಕೆ ಬಂದರೆ ACBಯನ್ನು ರದ್ದು ಮಾಡ್ತೇವೆ, ಲೋಕಾಯುಕ್ತ ಸಂಸ್ಥೆಯನ್ನು ಮತ್ತಷ್ಟು ಬಲವರ್ಧನೆ ಮಾಡ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದರು. ಅಧಿಕಾರಕ್ಕೆ ಬಂದ ಮೇಲೆ JDSನವರು ಆ ಮಾತನ್ನು ಮರೆತಿದ್ದರು, BJPಯವರು ಆ ಮಾತನ್ನು ಮರೆತಿದ್ದರು. ಈ ನಡುವೆ ACB ಅಂದರೆ ಭ್ರಷ್ಟಾಚಾರ ನಿಗ್ರಹ ದಳ ಸಂಸ್ಥೆಯ ಕಾರ್ಯವೈಖರಿ ಬಗ್ಗೆ ಚರ್ಚೆಗಳು ನಡೀತಾನೆ ಇದ್ದವು. ಒಂದು ಹಂತದಲ್ಲಿ ಇತ್ತೀಚೆಗಷ್ಟೇ ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿಯೊಬ್ಬರು ನೇರವಾಗಿ ACB ಸಂಸ್ಥೆಯ ಮೇಲೆ ದಾಳಿಯನ್ನು ಮಾಡಿದರು. ACB ಸಂಸ್ಥೆ ಸರ್ಕಾರದ ಕಲೆಕ್ಷನ್ ಸೆಂಟರ್ ಆಗಿದೆ, ಇದರ ಮುಖ್ಯಸ್ಥರೇ ಕಳಂಕಿತರಾಗಿದ್ದಾರೆ. ಇಂತಹ ಅಧಿಕಾರಿಗಳನ್ನು ಇಟ್ಟುಕೊಂಡು ನೀವು ಈ ಸಂಸ್ಥೆಯನ್ನು ಹೇಗೆ ನಡೆಸ್ತೀರಾ? ಭ್ರಷ್ಟಾಚಾರ ರಾಜ್ಯದಲ್ಲಿ ಕ್ಯಾನ್ಸರ್ ರೂಪದಲ್ಲಿ ಹರಡ್ತಾ ಇದೆ. ಇದು ಮೂರನೇ ಹಂತವನ್ನು ತಲುಪಿ ಆಗಿದೆ. ನಾಲ್ಕನೇ ಹಂತವನ್ನು ತಲುಪುವುದಕ್ಕಿಂತ ಮುಂಚೆ ಈ ವ್ಯವಸ್ಥೆಗೆ ಎಲ್ಲರೂ ಕಡಿವಾಣ ಹಾಕಲೇಬೇಕಾಗಿದೆ. ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಎಲ್ಲರೂ ಮುಂದಾಗಬೇಕಾಗಿದೆ. ನಾನು ನನ್ನ ಒಂದು ಸ್ಥಾನವನ್ನು ಲೆಕ್ಕಿಸದೇ ಈ ಒಂದು ಭ್ರಷ್ಟಾಚಾರ ನಿಯಂತ್ರಣದ ಹೋರಾಟಕ್ಕೆ ಕೈ ಜೋಡಿಸ್ತೇನೆ ಅಂತಕ್ಕಂಥ ಮಾತನ್ನು ನ್ಯಾಯಮೂರ್ತಿಗಳು ನ್ಯಾಯಪೀಠದಿಂದ ಹೇಳಿದರು. ಇದು ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಯ ವಿಷಯ ಆಗಿತ್ತು. ಇಂತಹ ಒಂದು ಸಂದರ್ಭದಲ್ಲಿ 2016 ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಏನು ಈ ಒಂದು ACBಯನ್ನು ಕಾರ್ಯಾದೇಶದ ಮೂಲಕ ರಚನೆ ಮಾಡಿತ್ತು? ಈ ಕ್ರಮವನ್ನು ಸಮುದಾಯ ಪರಿವರ್ತನಾ ಸಂಸ್ಥೆಯ SR ಹಿರೇಮಠ ಅವರು, ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರು, ಹೀಗೆ ಇನ್ನಿತರರು ಸಾಕಷ್ಟು ಜನ ಈ ಒಂದು ಸರ್ಕಾರದ ಕ್ರಮವನ್ನು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದರು. ಇದರ ಒಂದು ಸುದೀರ್ಘ ವಿಚಾರಣೆ ನಡೆದು ಅಂತಿಮ ತೀರ್ಪು ಹೊರಬಿದ್ದು ಕೊನೆಗೆ ರಾಜ್ಯ ಹೈಕೋರ್ಟ್ ಈ ಒಂದು ACB ರಚನೆಯಾದ ಕ್ರಮವೇ ತಪ್ಪಾಗಿದೆ, ಅದಕ್ಕೆ ಆ ಸಂಸ್ಥೆಯನ್ನು ರದ್ದು ಮಾಡಬೇಕು ಅಂತ ರದ್ದುಪಡಿಸಿ ಆದೇಶವನ್ನು ಹೊರಡಿಸಿದೆ. ಅಷ್ಟೇ ಅಲ್ಲ, ಲೋಕಾಯುಕ್ತ ಸಂಸ್ಥೆ ಬಲವರ್ಧನೆಗೊಳ್ಳಬೇಕು ಅಂತ ಹೇಳಿದೆ. ಲೋಕಾಯುಕ್ತ ಸಂಸ್ಥೆ ಬಲವರ್ಧನೆಗೊಳ್ಳಬೇಕು, ಅದರ ಜೊತೆಗೆ ಈಗ ACBಯಲ್ಲಿ ಏನೇನು ಪ್ರಕರಣಗಳ ವಿಚಾರಣೆ ನಡೀತಾ ಇದೆ ಆ ಪ್ರಕರಣಗಳೆಲ್ಲವೂ ಲೋಕಾಯುಕ್ತಕ್ಕೆ ವರ್ಗಾವಣೆ ಆಗಬೇಕು. ACBಯಲ್ಲಿರ್ತಕ್ಕಂಥ ಪೊಲೀಸ್ ವಿಭಾಗವನ್ನು ಮತ್ತೆ ಲೋಕಾಯುಕ್ತ ಪೊಲೀಸ್ ವಿಭಾಗಕ್ಕೆ ವರ್ಗಾಯಿಸಬೇಕು ಅಂತಕ್ಕಂಥ ಆದೇಶವನ್ನು ಕೂಡ ನೀಡಿದೆ. ಜೊತೆಗೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯನ್ನು ಮತ್ತಷ್ಟು ಬಲಪಡಿಸಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೈಕೋರ್ಟ್ ಆದೇಶದಲ್ಲಿ ಹೇಳಲಾಗಿದೆ. ಈ ಒಂದು ಹೈಕೋರ್ಟ್ ಆದೇಶದ ಸಮಗ್ರ ವಿವರಗಳು ಏನೇನು ಅನ್ನೋದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಆ ಮುಂದಿನ ವಿಡಿಯೋವನ್ನು ಕೂಡ ತಾವು ತಪ್ಪದೆ ನಿರೀಕ್ಷಣೆ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಹೇಳ್ತೇನೆ. ಎಲ್ರಿಗೂ ನಮಸ್ಕಾರ.